ಕಾಂಗ್ರೆಸ್ ಸೇರ್ತಾರಾ ಆರ್ಎಸ್ಎಸ್ ಕಟ್ಟಾಳು ಹೀಗೊಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ ಕಾರಣ ಏನು ವಿವರ ಏನು ಎಲ್ಲವನ್ನು ನೋಡ್ತಾ ಹೋಗೋಣ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರೋಕೆ ಮಾಜಿ ಶಾಸಕ ತುಮಕೂರು ಜಿಲ್ಲೆಯ ಪ್ರಭಾವಿ ಮಾಜಿ ಶಾಸಕರು ಬಿಜೆಪಿಯನ್ನ ತೊರೆದು ಭಾರತೀಯ ಜನತಾ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಹೀಗೊಂದು ಪ್ರಶ್ನೆ ಈಗ ಉದ್ಭವಿಸಿದೆ ಲಿಂಗಾಯತ ಸಮುದಾಯದ ಪ್ರಭಾವಿ ಮುಖಂಡ ಕಾಂಗ್ರೆಸ್ ಕದ ತಡ್ತಾ ಇದ್ದಾರಾ ಎಸ್ ಕೆಎಸ್ ಕಿರಣ್ ಕುಮಾರ್ ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಕೆಎಸ್ ಕಿರಣ್ ಕುಮಾರ್ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರು 2004 ರಲ್ಲಿ ಟಿಬಿ ಜಯಚಂದ್ರ ಅವರನ್ನು ಸೋಲಿಸಿದಂತ ಕಿರಣ್ ಕುಮಾರ್ 2007 ರಿಂದ 2010 ರ ವರೆಗೂ ಕೂಡ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ಮುಖಂಡರು ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಸದ್ಯ ಕಾಂಗ್ರೆಸ್ ಸೇರೋಕೆ ಸಿದ್ಧರಾಗಿರೋದು ಜಿಲ್ಲಾ ಕಾಂಗ್ರೆಸ್ ಗೆ ಬಲ ಬಂದಂತಾಗುತ್ತೆ ಸಾದರ ಲಿಂಗಾಯತ ಪ್ರಭಾವಿ ಮುಖಂಡರಾಗಿರೋದ್ರಿಂದ ಸಂಘಟನೆಗೆ ಸಹಕಾರಿ ಅನ್ನುವ ರಾಜಕೀಯ ಲೆಕ್ಕಾಚಾರ ಕೂಡ ಇಲ್ಲಿ ಕೇಳ ಬರ್ತಾ ಇದೆ ಚಿಕ್ಕನಾಯಕನಹಳ್ಳಿಯಿಂದಲೇ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರನ್ನ ಭೇಟಿಯಾಗಿದ್ದಾರೆ ಕಿರಣ್ ಕುಮಾರ್ ಕಾಂಗ್ರೆಸ್ ಸೇರೋಕೆ ಕಿರಣ್ ಕುಮಾರ್ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಗೊತ್ತಿಲ್ಲ ಒಟ್ಟಿನಲ್ಲಿ ಪಕ್ಷದ ಸಂಘಟನೆ ಪಕ್ಷದ ಬಲವರ್ಧನೆ ಏನ ಮಾಡ್ಕೊಳ್ಳಬೇಕು ಅಂತ ಹೇಳಿದಾಗ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಗೆಲುವಿನ ಕುದುರೆಯನ್ನ ಖಂಡಿತವಾಗ್ಲೂ ಯಾವ ರೀತಿ ನಾವು ಬಳಸ್ಕೊಳ್ಬೇಕು ಅನ್ನೋದನ್ನ ನೋಡ್ತಾ ಇರ್ತಾರೆ ಮತ್ತು ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ಇದೆ ಈಗ ನಾವು ಆರ್ಎಸ್ಎಸ್ ನ ಕಟ್ಟಾಳು ಸೇರಿಸಿಕೊಂಡ್ರೆ ಮುಂದೆ ಯಾವ ರೀತಿಯಾದಂತಹ ಪ್ಲಸ್ ಮೈನಸ್ಗಳು ಆಗಬಹುದು ಅನ್ನೋ ಲೆಕ್ಕಾಚಾರ ಸಹಜವಾಗಿ ಗರಿಗೆದರುತ್ತೆ ದೃಶ್ಯದ ಬಲಭಾಗದಲ್ಲಿ ತಾವು ನೋಡ್ತಾ ಇದ್ದೀರಿ ಕೆಎಸ್ ಕಿರಣ್ ಕುಮಾರ್ ಮಾಜಿ ಶಾಸಕರು ಸದ್ಯಕ್ಕೆ ಚಿಕ್ಕನಾಯಕನಹಳ್ಳಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಯಾರು ಮಾಧುಸ್ವಾಮಿ ಅವರು ಹೀಗಾಗಿ ಮಾಧುಸ್ವಾಮಿ ಅವರ ವಿರುದ್ಧ ಇಲ್ಲಿ ತೊಡೆತಾಡ್ತಾರ ಮಾಧುಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಣಕ್ಕಿಳಿತಾರ ಕಿರಣ್ ಕುಮಾರ್ ಕಾದ್ ನೋಡಬೇಕಾಗಿದೆ ಸದ್ಯದ ಅಪ್ಡೇಟ್ಸ್ ಆ ರೀತಿ ಹೇಳ್ತಾ ಇದ್ದಾವೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅಂಡ್ ಕ್ಲಾರಿಟಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಹೇಮಂತ್ ಕುಮಾರ್ ಹೇಮಂತ್ ಆರ್ಎಸ್ಎಸ್ ಕಟ್ಟಾಳು ಕೆಎಸ್ ಕಿರಣ್ ಕುಮಾರ್ ಮಾಜಿ ಶಾಸಕರು ನಿಜಕ್ಕೂ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಸೇರ್ಪಡೆ ಆಗೋದಾದ್ರೆ ಪ್ಲಸ್ ಮೈನಸ್ ಏನು ಇದರ ಇಂಪ್ಯಾಕ್ಟ್ಗಳೇನಾಗಬಹುದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಡಬಹುದು ಅಂದರೆ ಇಲ್ಲಿ ಮಾಧುಸ್ವಾಮಿ ಅವರ ವಿರುದ್ಧ ತೊಡೆ ತಟ್ಟಲಿಕ್ಕೆ ಇವರು ಸಜ್ಜಾದಂತೆ ಕಾಣ್ತಾ ಇದೆಯಾ ಏನು ಹೇಳ್ತಾ ಇದ್ದಾವೆ ಸದ್ಯದ ಸನ್ನಿವೇಶಗಳು ಮತ್ತು ಪಬ್ಲಿಕ್ ಟಾಕ್ ಯಾವ ರೀತಿ ಇದೆ ಈ ಸನ್ನಿವೇಶಕ್ಕೆ ಸಂಬಂಧಪಟ್ಟಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಖಂಡಿತ ರಾಘವ್ ಸೂರ್ಯ ಕೆಎಸ್ ಕಿರಣ್ ಕುಮಾರ್ ಅವರು ಆರ್ಎಸ್ಎಸ್ ನ ಕಟ್ಟಾಳು ಏನು ಕೆಜಿಪಿ ಪಕ್ಷ ಆದಂತ ಸಂದರ್ಭದಲ್ಲಿ ಕೂಡ ಬಿಜೆಪಿಯಲ್ಲೇ ಉಳಿದು ಬಿಜೆಪಿ ಪಕ್ಷವನ್ನ ಕಟ್ತೇನೆ ನಾನು ಅಂತ ಹೇಳಿ ಹೋರಾಟ ಮಾಡಿ ಬಿಜೆಪಿಯಲ್ಲೇ ನಿಂತು ಸೋತಂತವರು ಆದ್ರೆ ಈಗ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇರೋಂಥದ್ದು ಏನು ಅವರ ಬೆಂಬಲಿಗರು ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಒಪ್ಪಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರೋಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ ಕಿರಣ್ ಕುಮಾರ್ ಅವರು ಮಾಧುಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ನಲ್ಲಿ ನಿಲ್ಲೋದಾದ್ರೆ ಸಾದರ ಲಿಂಗಾಯತ ಕಮ್ಯುನಿಟಿಯ ಏನು ಮತಗಳಿದ್ದಾವೆ ಚಿಕ್ಕನಾಯಕನಹಳ್ಳಿಯಲ್ಲಿ ಆ ಮತಗಳನ್ನು ಸೆಳೆಯುವಲ್ಲಿ ಏನು ಕಿರಣ್ ಕುಮಾರ್ ಅವರು ಒಂದ ಒಟ್ಟಿಗೆ ಕೆಲಸವನ್ನು ಮಾಡುವಂತ ಕೆಲಸ ಆಗ್ತದೆ ಅನ್ನೋಂಥದ್ದು ಮತ್ತೆ ಕಾಂಗ್ರೆಸ್ ನ ಮತಗಳು ಬರೋದ್ರಿಂದಾಗಿ ಕಿರಣ್ ಕುಮಾರ್ ಅವರು ಇಲ್ಲಿ ಈಸಿ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನವರದ್ದಾಗಿರುವಂತದ್ದು ಆ ಒಂದು ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಕಿರಣ್ ಕುಮಾರ್ ಅವ್ರನ್ನ ಕಾಂಗ್ರೆಸ್ ಗೆ ಕರೆ ತರ್ಲಿಕ್ಕೆ ಕೆಲಸವನ್ನು ಮಾಡಿದ್ದಾರೆ ಅನ್ನೋಂಥದ್ದು ಮತ್ತೆ ಕಿರಣ್ ಕುಮಾರ್ ಅವರು ಒಪ್ಪಿದ ಇನ್ನೇನು ಶಿವರಾತ್ರಿ ಹಬ್ಬ ಕಳೆದ ಬಳಿಕ ಕಾಂಗ್ರೆಸ್ ಗೆ ಸಮಾವೇಶವನ್ನು ಮಾಡಿ ಕೈಯನ್ನ ಹಿಡಿತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರೋದು ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂತಂದ್ರೆ ಕಿರಣ್ ಕುಮಾರ್ ಅವರು ಬರೋದ್ರಿಂದಾಗಿ ಸಾದರ ಲಿಂಗಾಯತ ಕಮ್ಯುನಿಟಿಯ ಪ್ರಮುಖ ಲೀಡರ್ ಆಗಿರೋದ್ರಿಂದಾಗಿ ಏನು ಆತಿಕೆರೆ ಭಾಗ ಇರ್ಬೋದು ತಿಪ್ಟೂರ್ ಭಾಗ ಇರ್ಬೋದು ಕಳ್ಳಂಬೆಳ್ಳ ಏನು ಶಿರಾ ವಿಧಾನಸಭಾ ಕ್ಷೇತ್ರದ ಭಾಗ ಇರ್ಬೋದು ಮತ್ತೆ ಕೊರಟಗೆರೆ ಭಾಗ ಇರ್ಬೋದು ಎಲ್ಲ ಹೇಮಂತ್ ಹೇಮಂತ್ ಐ ಗಾಟ್ ಇಟ್ ಅಂದ್ರೆ ಇವರು ಕಾಂಗ್ರೆಸ್ ಗೆ ಸೇರ್ಪಡೆ ಆದ್ರೆ ಕಾಂಗ್ರೆಸ್ ಗೆ ಲಾಭ ಆಗ್ಬೋದು ಅನ್ನೋದು ಒಂದು ಲೆಕ್ಕಾಚಾರ ಆದ್ರೆ ಕಿರಣ್ ಕುಮಾರ್ ಅವ್ರಿಗೆ ಇರುವಂತ ಅಸಮಾಧಾನ ಏನು ಭಾರತೀಯ ಜನತಾ ಪಕ್ಷವನ್ನ ತೊರೆದು ಆರ್ಎಸ್ಎಸ್ ಕಟ್ಟಾಳು ಬರ್ತಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಸುದ್ದಿ ಶಿಸ್ತು ಪಕ್ಷ ಅನ್ನುವ ಒಂದು ಸಿದ್ಧಾಂತದಲ್ಲಿ ಇರುವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಅದ್ ಯಾವ ಕಾರಣಕ್ಕಲ್ಲಿ ಅಸಮಾಧಾನ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಆಕೆ ರಾಘವ ಸೂರ್ಯ ಏನಂತಂದ್ರೆ ಕಿರಣ್ ಕುಮಾರ್ ಅವರು ಈಗಾಗಲೇ ಏನು 2023 ರ ಚುನಾವಣೆಗೆ ಬಿಜೆಪಿಯಲ್ಲಿ ನನಗೆ ಟಿಕೆಟ್ ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ಯಾಕಂತಂದ್ರೆ ಕಳೆದ ಬಾರಿಯೇ ಕಿರಣ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನು ನೀಡಬೇಕಾಗಿತ್ತು ಆದ್ರೆ ಮಾಧುಸ್ವಾಮಿ ಅವರು ಬಂದಂತ ಕಾರಣದಿಂದಾಗಿ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಅನ್ನು ನೀಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಕೂಡ ಕಿರಣ್ ಕುಮಾರ್ ಅವರಲ್ಲಿ ಇತ್ತು ಇದನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿ ಜೈವಿಕ ಇಂಧನ ನಿಗಮ ಮಂಡಳಿಯನ್ನ ನೀಡಿ ಕಿರಣ್ ಕುಮಾರ್ ಅವ್ರನ್ನ ತಣ್ಣಗಾಗಿಸುವಂತ ಕೆಲಸವನ್ನ ಬಿಜೆಪಿ ಮಾಡಿತ್ತು ಆದ್ರೆ 2023 ರ ಚುನಾವಣೆಯಲ್ಲಿ ನಾವು ನಿಮ್ಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ರು ಅಂತ ಹೇಳಿ ಕೂಡ
ಹಲವು ಸಮಾರಂಭಗಳಲ್ಲಿ ಮತ್ತೆ ಅವರು ಹುಟ್ಟುಹಬ್ಬದ ಕಾರ್ಯಕ್ರಮಗಳಲ್ಲಿ ಕೂಡ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ರಾಷ್ಟ್ರೀಯ ನಾಯಕರಾಗ್ಲಿ ರಾಜ್ಯ ನಾಯಕರಾಗ್ಲಿ ಬಿಜೆಪಿಯಿಂದ ಇವರಿಗೆ ಟಿಕೆಟ್ ನೀಡೋ ವಿಚಾರವಾಗಿ ಯಾರು ಕೂಡ ಏನು ಸದ್ದು ಮಾಡ್ತಾ ಇಲ್ಲ, ಮತ್ತೆ ಅವರ ಪರವಾಗಿ ಯಾರು ಮಾತನಾಡ್ತಾ ಇಲ್ಲ ಒಂದು ಕಾರಣಕ್ಕೆ ಅಸಮಾಧಾನವನ್ನು ಹೊಂದಿ ಈಗ ಸದ್ಯಕ್ಕೆ ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಸಿದ್ಧವಾಗಿರುವಂತದ್ದು ರಾಘವಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಹೇಮಂತ್. ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.